ಚಿಕ್ಕೋಡಿಯಿಂದ ನಮ್ಮ ಜೊತೆ ಬಿಆರ್ ಸಂಗಪ್ಪಗೋಳ್ ಸಾಮಾಜಿಕ ಹೋರಾಟಗಾರರು ಮತ್ತು ಸಂತ್ರಸ್ತರು ಇದ್ದಾರೆ. ನಮಸ್ಕಾರ ರಾಜ್ ಅವರೇ. ನಮಸ್ಕಾರ ಸರ್. ನಮಸ್ಕಾರ ಸರ್. ಏನಾಗಿದೆ ಪರಿಸ್ಥಿತಿ ನಿಮ್ಮದು? ಪರಿಸ್ಥಿತಿ ಅಂದ್ರೆ ಸರ್ ನಿಮಗೆ ಹೇಳೋದಂದ್ರೆ ಭಯಾನಕ ಐತಿ. ಮಾಪೂರ್ ಈ ವರ್ಷ 2 ಸಲ ಬತ್ತ. 2 ಸಲ ಹೋಸಲ ಬಂತ. ಹೋಸಲ ಕಂಪ್ಲೀಟ್ ಬೆಳೆಗಳೆಲ್ಲ ಕೊಚ್ಕೊಂಡು ಹೋಗ್ತ. ಈ ಸಲ ಬೆಳೆ ಎಲ್ಲ ಬಿದ್ದೆಲ್ಲ ಹಾಳಾಗಿ ಸತ್ಯಾನಾಶ ಆಗಿದ್ರಿ. ಜ್ವಾಳ, ಗೊಂಜಾಳ, ಹತ್ತಿ, ಸೋಯಾಬೀನ್ ಎಲ್ಲ ಪೀಕ್, ಭತ್ತ ಎಲ್ಲ ಹಾಳಾಗಿದ್ದವು. ಬೆಳಗಾವ್ ಬಟಾಟಿ ಹಿಡ್ಕೊಂಡು ಇವತ್ತೆಲ್ಲ ಹಾಳಾಗಿ ಸತ್ಯಾನಾಶ ಆಗಿದ್ದವು. ಅವ್ರು ಒಂದು ವಿಚಾರ ಹೇಳ್ತೇನೆ, ನಾನು ಪಕ್ಷ ರಹಿತವಾಗಿ ನಾ ಮಾತಾಡ್ತೇನೆ ರೀ. ಹೌದೌದು, ಅದೇ ಬೇಕಾಗಿರೋದು. ಈಗ ರೈತರು ಭಾಳ ರೀತಿ ಹಾಳಾಗ್ತಾರೆ. ಮಳೆ ಹೆಚ್ಚಾಗಿ ಹಾಳಾಗ್ತಾರು, ರೋಡ್ ಬಂದು ಹಾಳಾಗ್ತಾರು, ರೈತರಿಗೆ ಬೆಂಬಲ ಬೆಲೆ ಇಲ್ದೂ ಹಾಳಾಗ್ತಾರು. ಅನೇಕ ರೀತಿ ರೈತರು ಇವತ್ತಿನ ದಿವಸ ಹಾಳಾಗೋದು ಎಲ್ಲರಿಗೂ ಗೊತ್ತಿದ್ದ ಮಾತೈತಿ. ಆ ರೈತರ ಸಲುವಾಗಿ ಮುತುವರ್ಜಿ ವಹಿಸ್ತಕ್ಕಂಥ ಸರ್ಕಾರ ಇಲ್ಲಿವರೆಗೆ ಯಾವ ಸರ್ಕಾರ ಆಗಿಲ್ಲ ಅಂತಕ್ಕಂಥದ್ದು ಮತ್ತೊಮ್ಮೆ ಹೇಳ್ತಾನೆ. ನಾನು ಒಂದು ವಿಚಾರ ಹೇಳಬೇಕಾಗೈತಿ. ಹೋದ್ ಸಲ ಒಂದು ಸ್ವಲ್ಪ ಯಡಿಯೂರಪ್ಪನವ್ರು ಏನು ಮಾಡಿದ್ರು, ಒಂದು 50% ಇವತ್ತಿನ ದಿವಸ ರೈತರಿಗೆ ಅನುಕೂಲ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ರು. ಮನಿ ಪೂರಾ ಬಿದ್ದವ್ರು ಒಂದು 5 ಲಕ್ಷ ಕೊಟ್ಟರು, ಅರ್ಧ ಮುರ್ಧ ಮನಿ ಬಿದ್ದವ್ರಿಗೆ 3 ಲಕ್ಷ ಕೊಟ್ಟರು, ತಾತ್ಪೂರ್ತಿಕವಾಗಿ ವ್ಯವಸ್ಥೆಗೆ ಒಂದು 50,000 ಕೊಟ್ಟರು, ಅತಿ ಜರೂರಾಗಿ ಅವ್ರಿಗೆ ಏನಾರು ಅನುಕೂಲ ಆಗ್ಲತ್ತೆ ಒಂದು 10,000 ಕೊಟ್ಟರು, ಒಂದು ಸ್ವಲ್ಪ ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ಆದರೆ ಒಂದು ಸ್ವಲ್ಪ ಲೋಪ ದೋಷ ಆಗಿರ್ಬೇಕು, ಯಾರಿಗೆ ಇದ್ದವ್ರು ಮುಟ್ಟಿರ್ಬೇಕು, ಇಲ್ಲದವ್ರು ಮುಟ್ಟಕ್ಕಿಲ್ಲ. ಆದರೆ ಹೋದ ಸಲೂ ಕೆಲವು ಉಳ್ದವು. ಈ ವರ್ಷ ಅಂತೂ ಪೂರಾ ಕಂಪ್ಲೀಟ್ ಅನ್ನೋ ಉತ್ತರ ಕರ್ನಾಟಕದಾಗ ಎಲ್ಲ ಹೊಳಿಗಳಿಗೆ ಮಹಾಪೂರ್ ಬಂದ್ರೆ ಇನ್ನೂರಿಗೆ ಯಾವುದೋ ತರಹದ ವ್ಯವಸ್ಥೆ ಆಗಿಲ್ಲ ಅಂತಕ್ಕಂಥದ್ದು ಭಾಳ ಬೇಜಾರಾಗುತ್ತೆ. ನಿಮ್ಮೂರವ್ರಿಗೆ ದುಡ್ಡು ಬಂತ? ಒಂದು ವಿಚಾರ ಓರೇ ದುಡ್ಡು ಬಂತ ನಿಮ್ಮೂರವ್ರಿಗೆ? ರೊಕ್ಕ ಬಂತ? ಹೋದ್ಸಲ ಸ್ವಲ್ಪ ಸ್ವಲ್ಪ ಪರ್ಸೆಂಟೇಜ್ ಬಂದವ್ರಿ. ಬಂದಾವು, ಎಲ್ಲರಿಗೂ 100% ಬಂದಿಲ್ಲ. 100% ಬಂದಿಲ್ಲ. ಎಷ್ಟು ಮನೆ ಬಿದ್ದಿದ್ರಿ ಹೋದ್ಸಲ ನಿಮ್ಮೂರಾಗ? ಹೋದ್ಸಲ ಒಂದು 8-10 ಮನೆ ಬಿದ್ದಿದ್ರು. ಒಂದು 5 ಲಕ್ಷ, ಒಂದು 50 ಲಕ್ಷ ಬಂದು. ಅದೇ ರೀತಿ ಎಲ್ಲ ಕಡೆನೂ ಬಂದವ್ರಿ. ಆದ್ರೆ ರೈತರ ಸಲುವಾಗಿ ಚಿಂತನೆ ಮಾಡ್ತಕ್ಕಂಥ ವ್ಯವಸ್ಥೆ ಯಾವ ಸರ್ಕಾರದಾಗೂ ಇಲ್ಲ. ಅಲ್ಲ, ಬೆಳೆ ಹಾನಿ ಆಗಿತ್ತಲ್ಲ ಹೋದ್ಸಲನು, ಅದರ ಪರಿಹಾರ ಏನು ಬಂತು? ಅದರ ಪರಿಹಾರ ಬಂದಿಲ್ಲ. ಸರ್ಕಾರ ಒಂದು ವ್ಯವಸ್ಥೆ ಮಾಡ್ಬೇಕಾಯ್ತು. ವಿಮಾ ಯೋಜನೆ ಎಲ್ಲ ಕಡೆ ಮಾಡ್ಕೊಂಡಾರ, ಎಲ್ಲ ಬೆಳೆಗಳು ಮಾಡ್ಕೊಂಡಾರ, ಎಲ್ಲ ದನಗಳು ಮಾಡ್ಕೊಂಡ, ಎಲ್ಲ ಮನುಷ್ಯರು ಮಾಡ್ಕೊಂಡ. ವಿಮಾ ಯೋಜನೆ ಬಂದಿಲ್ಲ, ಇನ್ಶೂರೆನ್ಸ್ ದುಡ್ಡು ಬಂದಿಲ್ಲ. ಇನ್ಶೂರೆನ್ಸ್ ದುಡ್ಡು ಬಂದ್ರೆ ಈ ಸಮಸ್ಯೆನೇ ಇರಲಿಲ್ಲ. ಆ ಕಡೆ ಗಮನ ಹರಿಸತಕ್ಕಂಥದ್ದು ಸರ್ಕಾರಗಳು ವ್ಯವಸ್ಥೆ ಮಾಡ್ಬೇಕು. ಯಾವುದೇ ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ. ಇವತ್ತು ಕೊರೋನಾ ಬಂತು, ಸಂಪನ್ಮೂಲ ಕ್ರೋಢೀಕರಣ ಆಗಲಿಲ್ಲ, ಇವತ್ತು ದುಡ್ಡು ಇಲ್ಲ. ಅದರ ಕೈ ಹೆಂಗೆ ಮಾಡ್ರೆ ರೈತರ ಗತಿ ಏನಂತಕ್ಕಂಥದ್ದು ಭಾಳ ಚಿಂತೆ ಮಾಡ್ತಕ್ಕಂಥ ವ್ಯವಸ್ಥೆ ಆಯ್ತದ. ಬಂದೆ ತಡ್ರಿ, ಬರ್ತೀನಿ ನಾನು. ಸಚಿನ್ ಅಂತ ವಿಜಯಪುರದಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸಚಿನ್, ಯಾವ ಊರು ನಿಮ್ದು? ನಮ್ದು ತಾರಾಪುರ ಸರ್. ನಮ್ದು ರೀ ಸಚಿನ್. ಊರು ಯಾವುದು? ತಾರಾಪುರ. ಯಾವ ತಾಲೂಕು? ಸಿಂದಗಿ ತಾಲೂಕು. ಸಿಂದಗಿ. ಈ ಸಿಂದಗಿ ಅಲಮೇಲ ಮಧ್ಯದಲ್ಲಿ ಬರುತ್ತಲ್ಲ ನಿಮ್ಮೂರು? ಮಧ್ಯದಲ್ಲಿ ಬರುತ್ತೆ. ಏನು ಭೀಮಾ ನದಿ ದಂಡಿನ? ಭೀಮಾ ನದಿ ದಂಡೆ ಸರ್. ಅದು ಭೀಮಾ ನದಿ ಬಂದ್ರೆ ಫಸ್ಟ್ ಮುಳುಗಡೆ ಆಗೋದೇ ತಾರಾಪುರ. ಎಷ್ಟು ಮನೆ ಬಿದ್ದವ್ರಿ ಊರಾಗ? ಈ ಬಾರಿ 100ಕ್ಕಿಂತ ಹೆಚ್ಚು ಮನೆಗಳು ಬಿದ್ದು ಹೋಗ್ಯಾವ. 100ಕ್ಕಿಂತ ಹೆಚ್ಚು? ಎಷ್ಟು ಎಕರೆ ನಿಮ್ಮೂರಿನ ಎಷ್ಟು ಎಕರೆ ಜಮೀನು ಕೊಚ್ಕೊಂಡು ಹೋಗೈತೆ? ಎಷ್ಟು ಬೆಳೆ ನಾಶ? ಸುಮಾರು 600-700 ಎಕರೆ ಪ್ರದೇಶದಲ್ಲಿ ಇರ್ತಕ್ಕಂಥ ಹತ್ತಿ ಆಗಿರ್ಬೋದು, ತೊಗರಿ ಆಗಿರ್ಬೋದು, ಕಬ್ಬು ಆಗಿರ್ಬೋದು ಎಲ್ಲಾ ನೀರಿನಲ್ಲಿ ಕೊಚ್ಚಿ ಹೋಗಿದವರು. ಸಚಿನ್ ಅವರೇ, ಈಗ ಮನೆ ಯಾರ್ಯಾರು ಕಳ್ಕೊಂಡ್ರು, ಯಾರ್ಯಾರು ಮನೆಗೆ ನೀರು ನುಗ್ಗಿತು ಅವ್ರನ್ನೆಲ್ಲ ಒಂದು ಕಡೆ ಇಟ್ಟು ಅವರಿಗೆ 2 ಹೊತ್ತು ಊಟ ಹಾಕೋ ವ್ಯವಸ್ಥೆನಾರು ಸರಿಯಾಗಿದೆಯಾ? ಕಾಳಜಿ ಕೇಂದ್ರ ಶುರುವಾಗಿದೆಯಾ ನಿಮ್ಮಲ್ಲಿ? ಕಾಳಜಿ ಕೇಂದ್ರ ಶುರು ಆಗಿದೆ ಸರ್ ಅಲ್ಲಿ. ಆದ್ರೆ ಅಧಿಕಾರಿಗಳು ಇವತ್ತ ಸಚಿವರು ಬರ್ತಾರೆ ಅಂದ್ರೆ ಎಲ್ಲ ಅಧಿಕಾರಿಗಳು ಅಲ್ಲಿ ಇರ್ತಾರೆ. ಆದ್ರೆ ಸಚಿವರು ಬಂದ ಮಾರನೇ ದಿನ ಯಾವ ಅಧಿಕಾರಿಗಳು ಆಟಕ್ಕಂತೂ ಲೆಕ್ಕಕ್ಕಿಲ್ಲ ಅನ್ನೋ ಹಾಗೆ ಬರುದು ಹೋಗುದು ಮಾಡ್ತಾರೆ. ಇದು ಮೇಡಮ್ ಅಂದ್ರೆ ಸಚಿವರ ಭೇಟಿ ಯಾಕೆ ಪ್ರಮುಖ ಆಗುತ್ತೆ ಅಂದ್ರೆ ಸಚಿನ್ ಅವ್ರು ಹೇಳ್ತಾ ಇದ್ದಾರೆ, ಮಿನಿಸ್ಟರ್ ಇರೋ ತನಕ ಅಧಿಕಾರಿಗಳು ಓಡಾಡಿ ಕೆಲಸ ಮಾಡ್ತಾರೆ. ಮಿನಿಸ್ಟರ್ ಆ ಕಡೆ ಹೋದ್ರು, ಅವ್ರ ಹಿಂದಿಂದ ಅಧಿಕಾರಿಗಳು ಹೋದ್ರು, ಆ ನಂತರ ತಿರುಗಿ ನೋಡೋರಿಲ್ಲ. ಯಾಕೆ? ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರು ನೆರೆ ಪೀಡಿತ ಜಿಲ್ಲಾ ಕೇಂದ್ರದಲ್ಲಿ ಕೂತ್ಕೊಂಡು ಆ ಜಿಲ್ಲೆಯನ್ನು ಸುತ್ತಾಡ್ತಾ ಪರಿಹಾರ ಕೆಲಸದ ಮೇಲುಸ್ತುವಾರಿ ಮಾಡಬೇಕು ಅಂದರೆ ಈ ಕಾರಣಕ್ಕಾಗಿ. ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರು ಅಲ್ಲಿ ಬಂದು ಕೂತ್ಕೊಂಡಾಗ ಇಡೀ ಆಡಳಿತ ಯಂತ್ರ ಅಲರ್ಟ್ ಆಗಿರುತ್ತೆ, ಅಧಿಕಾರ ಶಾಹಿ ಅಲರ್ಟ್ ಆಗಿರುತ್ತೆ, ಹಗಲು ರಾತ್ರಿ ಓಡಾಡಿ ಕೆಲಸ ಮಾಡ್ತಾರೆ. ಸಚಿನ್ ಅವ್ರು ಹೇಳೋದು ನಿಜ ಇದೆ. ಮಿನಿಸ್ಟರ್ ಹೋದ್ರು, ಅವ್ರ ಹಿಂದಿಂದ ಅಧಿಕಾರಿಗಳು ಹೋದ್ರು, ಈ ಕಡೆ ತಿರುಗಿ ನೋಡೋರು ಯಾರು ಇಲ್ಲ. ಸಚಿನ್ ಅವರ ಒಂದು ಗ್ರಹಿಕೆಯನ್ನು ನಾನು ಹೋಗ್ತೀನಿ. ಅದೇ ಸಂದರ್ಭದಲ್ಲಿ ಸತ್ಯ ತಾವೇಳದು, जिल्ಲೆಯ ಉಸ್ತುವಾರಿ ಪಡೆಯೋದಕ್ಕೆ ರಾಜಕಾರಣದಲ್ಲಿ ಅಧಿಕಾರ ಪಡೆಕೊಳ್ಳೋಕೆ ಎಷ್ಟೊಂದು ರಾಜಕೀಯ ಹೋರಾಟ ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಿದೆ. ಅಂದ್ರೆ ಅದರ ಮಹತ್ವ ಮತ್ತು ಪಾತ್ರ ಅಷ್ಟೇ ದೊಡ್ಡದಿರುತ್ತೆ ಅಂತ ಹೇಳಿ. ಆದರೆ ಸಾರಾಸಗಟಾಗಿ ಎಲ್ಲಾ ಅಧಿಕಾರಿಗಳು ಬರೀ ಸಚಿವರು ಬಂದ್ರೆ ಇರ್ತಾರೆ ಅನ್ನೋದಾದ್ರೆ ಈ ಆಡಳಿತ ವ್ಯವಸ್ಥೆ ಇರ್ತಾನೆ ಇರಲಿಲ್ಲ. ಅನೇಕ ಮಂದಿ ಯಾರು ಪ್ರಶಂಸೆ ಕೊಡ್ಲಿ ಟೀಕೆ ಮಾಡ್ಲಿ ತಮ್ಮ ಪಾಡಿಗೆ ತಾವು ಆತ್ಮಸಾಕ್ಷಿಯಿಂದ ಕೆಲಸ ಮಾಡೋರು ಇದ್ದಾರೆ. ಇನ್ ಕೆಲವರು ನಾಟಕ ಮಾಡೋರು ಇದ್ದಾರೆ, ಇಲ್ಲ ಅಂತ ಏನು ಹೇಳೋದಿಲ್ಲ. ಯಾಕಂದ್ರೆ ಪ್ರಭಾವ ಇರ್ತಕ್ಕಂಥವ್ರು, ಒಳ್ಳೊಳ್ಳೆ ಸ್ಥಾನಗಳಿಗೆ ಹೋಗಿರ್ತಕ್ಕಂಥವ್ರು ಇದನ್ನೆಲ್ಲ ಮ್ಯಾನೇಜ್ ಮಾಡೋರು ಇರ್ತಾರೆ. ಆದರೆ ಒಂದು ಮಾತ್ರ ಹೇಳ್ತೀನಿ, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಬಿಜೆಪಿ ಸರ್ಕಾರ ಒಳ್ಳೆ ಕೆಲಸ ಮಾಡುವ ಅಧಿಕಾರಿಗಳಿಗೆ ಬೆನ್ನು ತಟ್ಟುತ್ತಾರೆ. ಒಳ್ಳೆ ಕೆಲಸ ಮಾಡದೇ ಇದ್ರೆ ಕರ್ತವ್ಯ ಲೋಪ ಎಸಗಿದ್ರೆ ಅವ್ರ ಮೇಲೆ ತಲೆ ಮೇಲೆ ಕುಟ್ಟುವಂತ ಒಂದು ದೃಢತೆ ನಿಮಗೆ ಗೊತ್ತಿದೆ. ನಮ್ಮ ಮುಖ್ಯಮಂತ್ರಿಗಳು ಎಲ್ಲ ಚಾನಲ್ಲೂ ವೀಕ್ಷಣೆ ಮಾಡ್ತಿರ್ತಾರೆ. ಅವರ ಅಧಿಕಾರಿ ವರ್ಗ ಏನೇ ನಡೆಯುತ್ತೆ, ಯಾವ ಇದು ಎಲ್ಲಿ ಲೋಪದೋಷ ಆಗಿದ್ರು ಮೊದಲು ಕೇಳೋದದು ಏನಾಗಿದೆ, ಯಾಕಾಗಿಲ್ಲ, ಏನು ತೊಂದರೆ ಇದೆ, ಕಾಂಗ್ರೆಸ್ನವ್ರು ಹೇಳಿದ್ರ ಜೆಡಿಎಸ್ನವ್ರು, ಆ ಪ್ರಶ್ನೆ ಅಲ್ಲ. ಲೋಪದೋಷ ಆಗಿದ್ರೆ ಅದನ್ನ ಸ್ಪಂದಿಸಬೇಕು, ನೋಡ್ರಪ್ಪ ಸರಿ ಮಾಡಬೇಕು. ಮನೆಗಳ ವಿಚಾರ ನಮ್ಮ ಇವರು ಸಚಿನ್ ಅವರು ಹೇಳ್ತಾ ಇದ್ರು, ಖಂಡಿತ ಈಗ ತತ್ಕ್ಷಣಕ್ಕೆ ಗ್ರಾಮಸ್ಥರು ಕೊಡ್ಬೋದು, ಮೀಡಿಯಾದ ಮೂಲಕನೂ ತಗೊಳ್ತೀವಿ ಏನು ಒಟ್ಟಾರೆ ಹಾನಿಯ ಬಗ್ಗೆ ಎಲ್ಲವನ್ನೂ. ಮಳೆ ಪ್ರವಾಹ ನಿಂತ ಮೇಲೆ ನಮಗೆ ಒಟ್ಟಾರೆ ಸ್ವರೂಪದ ಹಾನಿಯ ಚಿತ್ರಣ ಸಿಗುತ್ತೆ. ಮನೆಗಳನ್ನು ಕೊಡೋ ವಿಚಾರದಲ್ಲಿ ಯಡಿಯೂರಪ್ಪನವ್ರಿಗೊಂದು ಹುಚ್ಚು ಕನಸಿದೆ, ತಲೆ ಮೇಲೊಂದು ಸೂರು ಕೊಡಬೇಕು ಅಂತ ಸೋಮಣ್ಣವರು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅದು ಶಾಶ್ವತವಾದ ಕೆಲಸ. ಅದೇ ರೀತಿ ಗ್ರಾಮಸ್ಥರ ಸಹಕಾರ ಏಲ್ಬೇಕು ಅಂದ್ರೆ ಅಜಿತ್, ಈ ಒಂದು ನೆರೆ ಬರ್ತಕ್ಕಂಥ ಅಂಚಿನಲ್ಲಿರ್ತಕ್ಕಂಥ ಗ್ರಾಮಸ್ಥರು ಏನು ಸರ್ಕಾರ ಯೋಜನೆಗಳನ್ನು ರೂಪಿಸಿ ಬೇರೆ ಕಡೆ ಪುನರ್ವಸತಿಗೆ ಹೋಗಬೇಕು ಅಂತೇಳಿ ಹೇಳುತ್ತೆ, ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಸ್ಪಂದಿಸಬೇಕು. ಪ್ರತಿ ವರ್ಷ ಮನೆ ನೀರು ನುಗ್ಗುತ್ತೆ ಅಂದ್ರೆ ಅಲ್ಲೇ ಇರಬೇಕು ಅಂತ ಯಾರು ಹೇಳ್ತಾರೆ? ತೇಜಸ್ವಿನಿ ಮೇಡಮ್, ನೀವು ಕನ್ಫ್ಯೂಸ್ ಮಾಡ್ಕತಾ ಇದ್ದೀರಿ. ಬಂಡೀಪುರ ನಾಗರಹೊಳೆಯ ಕಾಡಿನ ಮಧ್ಯದಲ್ಲಿರುವ ಆದಿವಾಸಿ ಜನ ನಾವು ಸ್ಥಳಾಂತರ ಆಗೋದಿಲ್ಲ ಅಂತ ಜಗಳ ಮಾಡಬಹುದೇ ಹೊರತು, ಪ್ರತಿ ವರ್ಷ ಪ್ರವಾಹ ಬಂದು ಮನೆಗೆ ನೀರು ನುಗ್ಗುತ್ತಾ ಇರುವ ಊರಿನ ಜನ ಸ್ಥಳಾಂತರಕ್ಕೆ ಯಾವುದೇ ಸ್ಥಳಾಂತರ ಮಾಡಿದ್ರೆ ನಮ್ಮನ್ನ ಎಲ್ಲಿ ಇಡ್ತೀರಿ ಕರೆಕ್ಟ್ ಆಗಿ ಹೇಳಿ ಅಂತಾರ. ನೀವು ಎರೆ ಭೂಮಿಲಿ ತಗೊಂಡೋಗಿ ಸೈಟ್ ಕೊಟ್ಟಿಲ್ಲ, ಮನೆ ಕಟ್ಕೊಂಡ್ರೆ ಅಂದ್ರೆ ಅಲ್ಲೂ ಬದುಕೋದಕ್ಕಾಗೋದಿಲ್ಲ. ಇಲ್ಲಿ ಕೆಲವು ಲೋಪದೋಷ ಏನ್ ಗೊತ್ತಾ, ಈಗ ಒಬ್ಬ ರೈತನಿಗೆ 60-40 ಸೈಟ್, ನಾನು ಅನೇಕ ಕಮಿಟಿಗಳಲ್ಲಿ ಇದ್ದೇನೆ, ಅಲ್ಲಿನ ಅನುಭವವನ್ನ ನಾನು ತಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ. ಹೌದು, ಅಲ್ಲಿ ತನ್ನದೇ ಆದ ಭೂಮಿ, ತನ್ನದೇ ಆದಂತ ಒಂದು ಭಾವನಾತ್ಮಕ ಸಂಬಂಧ ಇರೋ ರೈತನಿಗೆ ಪರಿಹಾರ ಅಂತ ಕೊಡುವಾಗ, ಪುನರ್ವಸತಿ ಕಲ್ಪಿಸುವಾಗ ಅಷ್ಟೊಂದು ಪ್ರಮಾಣದ ಭೂಮಿ ಸಿಗ್ಲಿಕ್ಕಿಲ್ಲ, ಅಲ್ಲಿ ಅವನಿಗೆ ಕೊರತೆಗಳಿರುತ್ತೆ. ಹಾಗಾಗಿ ಅಲ್ಲಿ ಅದನ್ನ ಲಿಸ್ಟ್ ಅಲ್ಲಿ ಪಡ್ಕೊಂಡ್ಮೇಲೆ ಕೂಡ ವಸ್ತುಸ್ಥಿತಿಯಲ್ಲಿ ಅವನು ಅಲ್ಲಿ ಖಾಲಿ ಮಾಡಿರೋದಿಲ್ಲ. ಇದನ್ನೇ ನನಗೆ ಅನೇಕ ನಿದರ್ಶನಗಳ ಸಮೇತ ಇನ್ನೊಂದು ತುಂಬಾ ಸಣ್ಣ ಬ್ರೇಕ್ ನ ಸಮಯ ಆಗಿದೆ. ತೇಜಸ್ವಿನಿ ಮೇಡಮ್ ಹೊರಡಬೇಕು. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಇನ್ನೂ ಹಲವು ರೈತರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಒಂದು ಸಣ್ಣ ಬ್ರೇಕ್ ನಂತರ ಅವರನ್ನ ಮಾತಾಡಿಸ್ತೀನಿ.